ಹಾಯ್ ಪೇರೆಂಟ್ಸು, ಎಲ್ಲರಿಗೂ ನಮಸ್ಕಾರ ಪೇರೆಂಟ್ಸು. ನೀವು ಯಾಕೆ ಪೇರೆಂಟ್ಸ್ ನನ್ನ ವಿಡಿಯೋ ನೋಡೋದಿಲ್ಲ? ಇವತ್ತು ನೋಡಿ ಪೇರೆಂಟ್ಸ್, ನಾನು ವೆಜಿಟೇಬಲ್ ಪಲಾವ್ ಮತ್ತು ಕಚ್ಚಂಬರನ್ನ ಮಾಡಿದ್ದೀನಿ ಅಥವಾ ರೈತ ಮಾಡಿದ್ದೇನೆ. ಬನ್ನಿ ನೋಡಿ ಬರುವ ನಾನು ಹೇಗೆ ಪುಲಾವ್ ಮಾಡಿದ್ದೀನಿ ಅಥವಾ ಪಲಾವ್ ಮಾಡಿದ್ದೇನೆ ಅಂತ. ಇಲ್ಲಿ ನೋಡಿ, ಬಿರಿಯಾನಿಗೆ ಬೇಕಾದ ಮಸಾಲೆ ಎಲ್ಲ ತಗೊಂಡಿದ್ದೇನೆ. ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ. ಅಲ್ಲಿ ಇಲ್ಲಿ ನಾನು ನೋಡಿ ತರಕಾರಿ, ಆಲೂಗಡ್ಡೆ, ನೂಕಲು, ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ತಗೊಂಡಿದ್ದೇನೆ. ಅಲ್ಲಿ ಬಾಸ್ಮತಿ ರೈಸ್ ನೆನೆ ಹಾಕಿ ತೊಳೆದಿಟ್ಟಿದ್ದೇನೆ. ಬನ್ನಿ ಇವಾಗ ನಾವು ಸ್ಟವ್ ಹತ್ರ ಹೋಗುವ. ಇಲ್ಲಿ ನಾನು ಇದು ಬಾಣಲಿ ಬಿಸಿಯಾದ ತಕ್ಷಣ ತುಪ್ಪ ಹಾಕಿದೆ ಒಂದೂವರೆ ಸ್ಪೂನು. ಒಂದು ಸ್ವಲ್ಪ ಒಂದು 7-8 ಗೋಡಂಬಿ ಹುರಿದೆ ಅಷ್ಟೇ ಅಲ್ವ. ಈಗ ಟಿಫಿನ್ ಬಾಕ್ಸಿಗೆ ತಗೊಂಡು ಹೋಗ್ಲಿಕ್ಕೆ ಇವತ್ತು ಪಲಾವ್ ಮತ್ತು ರೈತ ಮಾಡಿದ್ದು, ಹಾಗಾಗಿ ಸ್ವಲ್ಪನೇ ಗೋಡಂಬಿ ಹುರಿದೆ. ಎಲ್ಲವೂ ಗೋಡಂಬಿ, ದ್ರಾಕ್ಷಿ ತಿನ್ನೋದಕ್ಕೆ ಹಿತಮಿತ ಇರಬೇಕಲ್ವಾ? ಆರೋಗ್ಯಕ್ಕೆ ಒಳ್ಳೆಯದಾದ್ರೂ ಹಿತಮಿತ ಇರಬೇಕು. ಈಗ ನೋಡಿ, ಅದೇ ಎಣ್ಣೆಗೆ ನಾನು ಬಿರಿಯಾನಿ ಮಸಾಲೆಗಳನ್ನು ಹಾಕಿದೆ. ಏಲಕ್ಕಿ, ಚಕ್ಕೆ, ಲವಂಗ, ಹೂವು, ಬಿರಿಯಾನಿ ಹೂವಿದೆ ಅಲ್ಲ, ಅದೆಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆದಾಗ ಈರುಳ್ಳಿ ಹಾಕಿದೆ. ಇನ್ನು ಈರುಳ್ಳಿ ಫ್ರೈ ಆಗ್ತಾ ಬರುವಾಗ ನಾವು ಹಸಿಮೆಣಸಿನಕಾಯಿನ ಹಾಕಬೇಕು. ಇವಾಗ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾವು ಕತ್ತರಿಸಿಟ್ಟ ಒಂದೊಂದೇ ತರಕಾರಿಯನ್ನು ನಾವು ಹಾಕ್ತಾ ಹೋಗಬೇಕು. ಮೊದಲಿಗೆ ನಾವು ಬೀನ್ಸ್ ಹಾಕೋಣ. ಯಾವುದು ಬೇಯಲಿಕ್ಕೆ ಜಾಸ್ತಿ ಇದೆ ಅದನ್ನು ಮೊದಲಿಗೆ ಹಾಕಬೇಕು. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ನೂಕೋಲು ಎಲ್ಲ ಒಂದೊಂದೇ ಹಾಕಿ ಹಾಕ್ತಾ ಬನ್ನಿ. ಅದನ್ನು ಸ್ವಲ್ಪ ಒಂದೆರಡರಿಂದ ಒಂದು 3 ನಿಮಿಷ ಫ್ರೈ ಮಾಡಿ ವೆಜ್ ಪುಲಾವಿಗೆ ಇನ್ನೂ ಬೇಕಾದಷ್ಟು ತರಕಾರಿಗಳನ್ನೆಲ್ಲ ಹಾಕ್ಬೋದು. ಎಷ್ಟು ಹಾಕಿದ್ರೂ ತರಕಾರಿಯಿಂದ ಸ್ವಲ್ಪ ಎಲ್ಲರೂ ದೂರ ಇರ್ತಾರೆ, ನಾನ್ ವೆಜಿಟೇರಿಯನ್ಸ್ ಎಲ್ಲ. ಹೀಗೆ ನಾನು ನೋಡಿ ನೂಕೋಲು ಹಾಕಿದೆ, ಜೊತೆ ಜೊತೆಗೆ ಆಲೂಗಡ್ಡೆ ಹಾಕಿದೆ. ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ರುಚಿಗೆ ತಕ್ಕ ಉಪ್ಪು, ಒಂದೆರಡು ಚಿಟಿಕೆ ಅರಿಶಿನ, ಒಂದೆರಡು 3 ಚಿಟಿಕೆ ಮೆಣಸಿನ ಪೌಡರ್ ಹಾಕಬೇಕು. ಬೇಕು ಅಂದರೆ ಬೆಳ್ಳುಳ್ಳಿ, ಶುಂಠಿ ಹಾಕಿ. ಕೆಲವರು ಪಲಾವಿಗೆ ಬೆಳ್ಳುಳ್ಳಿ ಶುಂಠಿ ಹಾಕ್ತಾರೆ, ಕೆಲವರು ಹಾಕಲ್ಲ, ಕೆಲವರು ಹಾಕಲ್ಲ. ಹಾಗೆ ನಮ್ಮಲ್ಲಿ ಸ್ವಲ್ಪ ಪಲಾವಿಗೆಲ್ಲ ಬೆಳ್ಳುಳ್ಳಿ ಶುಂಠಿದು ಸ್ಮೆಲ್ ಆಗೋದಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಇದು ಫ್ರೈ ಆಗ್ತಾ ಬರುವಾಗ ನಾವು ಅಕ್ಕಿ ತಗೊಂಡಿದ್ದೀವಲ್ವ, ಅದರ ಡಬ್ಬಲ್ ನೀರು ಹಾಕಬೇಕು. ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕುದಿದ ಮೇಲೆ ಸಿಮ್ಮಲ್ಲಿಟ್ಟು ಹಾಗೇ ಬೇಯಿಸಬೇಕು ಇದನ್ನು. ನಾನು ಇವತ್ತು ಬಾಸ್ಮತಿ ರೈಸ್ ತಗೊಂಡೆ. ಬಾಸ್ಮತಿ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ರೈಸೂ ಆಗುತ್ತೆ. ಇದು ಕುದಿಯುವಾಗ ಈಗ ಅಕ್ಕಿ ಹಾಕ್ಕೊಳ್ಳೋಣ ನಾವು. ಅಕ್ಕಿ ಕುದಿದ ಮೇಲೆ ಇದನ್ನು ಸಿಮ್ ಅಥವಾ ಮೀಡಿಯಂ ಸಿಮ್ ಒಳ್ಳೆಯದು, ಮೀಡಿಯಂ ಫ್ಲೇಮ್ಗಿಂತಲೂ ಪಲಾವ್ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಪಲಾವ್ ರೆಡಿಯಾಗುವಾಗ ಈ ಕಡೆ ನಾವು ರೈತ ಅಥವಾ ಕಚ್ಚಂಬರಿಗೆ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಟ್ಟೊಟ್ಟಿಗೆ ಆಗುತ್ತೆ. ಎಷ್ಟು ನಾವು ಮಾಡ್ತೀವಿ ಅದಕ್ಕೆ ಸರಿಯಾಗಿ ಮಸಾಲೆ ಹಾಕಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿನೆಲ್ಲ ಹಾಕಬೇಕು. ಇವಾಗ ನೋಡಿ 3/4 ಬೆಂದಿದೆ, ಇನ್ನು ಸಿಮ್ಮಲ್ಲಿಟ್ಟು ಪೂರ್ತಿ ಬೇಯಬೇಕು. ಬೇಗ ಬೇಗನೆ ಆಗುವಂತಹ ಒಂದು ಡಿಶ್ ಇದು. ಈ ಕೊತ್ತಂಬರಿ ಸೊಪ್ಪು ಹಾಕಿದೆ, ಪಲಾವ್ ರೆಡಿಯಾಯಿತು. ನಮ್ಮ ಪಲಾವ್ ನೋಡಿ ಎಷ್ಟು ಬೇಗ ರೆಡಿಯಾಯಿತು ನೋಡಿ. ನೀವಂತೂ ಫ್ರೆಂಡ್ಸ್ ನಮ್ಮನೆಗೆ ಊಟಕ್ಕೂ ಬರೋದಿಲ್ಲ, ನನ್ನ ವಿಡಿಯೋನೂ ನೋಡೋದಿಲ್ಲ ಫ್ರೆಂಡ್ಸು. ನಿಮಗೆ ನಾನು ಯಾರು ಅಂತ ಗೊತ್ತೂ ಇಲ್ಲ, ಇನ್ನಾದರೂ ನನ್ನ ವಿಡಿಯೋ ನೋಡಿ, ನಾನು ಯಾರು ಅಂತ ಗೊತ್ತಾಗಲಿ ನಿಮಗೆ. ಹಾಗೆಲ್ಲರಿಗೂ ಟಾಟಾ, ಬಬ್ಬಾಯ್, ಸಿ ಯು. ನನ್ನ ವಿಡಿಯೋ ನೋಡಿ ಪೇರೆಂಟ್ಸು. ಸೀರಿಯಸ್ ಆಗಿ ಮಾತಾಡಿ ಸಾಕಾಯ್ತು, ಈಗ ತಮಾಷೆಯಾಗಿ ಬಂದಿದ್ದೇನೆ. ನೋಡಿ ನಮ್ಮ ಪಲಾವ್ ರೈತ ರೆಡಿಯಾಗಿದೆ. ಯಾರಿಗುಂಟು ಯಾರಿಗಿಲ್ಲ, ನಾನಂತೂ ರೈತ ತಿನ್ನಲ್ಲ, ನಾನು ಮೊಸರು ಹಾಲು ಹಾಲಿನ ಪ್ರಾಡಕ್ಟ್ ಯಾವುದೂ ತಿನ್ನಲ್ಲ. ಹಾಗೆ ಎಲ್ಲರಿಗೂ ಟಾಟಾ, ಬಬ್ಬಾಯ್, ಸಿ ಯು, ಟೇಕ್ ಕೇರ್.